ಎಸ್ಎನ್ಒ ಸಿಎಂ ಚರ್ಚೆಗೆ ಬ್ರೇಕ್ ಹಾಕುವಂತೆ ಒಂದು ಪತ್ರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೂಡ ರವಾನಿಸಲಾಗಿದ್ದು, ಈ ಒಂದು ಪತ್ರದ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಗ್ಗೆ ಒಂದು ಬ್ರೇಕ್ ಹೇಗಿದೆ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರವನ್ನ ಬರೆದಿರುವಂತಹ ವಿಚಾರದ ಬಗ್ಗೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡಿ ಮಾತನಾಡಿದ್ದಾರೆ ಗೃಹ ಸಚಿವರು. ಮುಖ್ಯಮಂತ್ರಿ ಬದಲಾವಣೆ ಹೇಳಿಕೆಗೆ ಕಡಿವಾಣ ಹಾಕೋದಿಕ್ಕೆ ಹೈಕಮಾಂಡ್ಗೆ ಕೂಡ ಪತ್ರವನ್ನ ಬರೆದಿರುವಂತಹ ಕುರಿತು ಮಾತನಾಡಿದಂತ ಅವರು, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಎಂಬ ವಿಚಾರವನ್ನ ನಾನೂ ಸಹ ಈ ಹಿಂದೆ ಹೇಳಿದ್ದೇನೆ. ಮಾಧ್ಯಮದವರು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದಾಗ, ನಾವು ಬೇಡ ಅಂತ ಯಾಕೆ ಹೇಳಬೇಕು ಅಂತ ಹೇಳಿ ನನಗೆ ಆ ಸ್ನೇಹಿತರು ಕೂಡ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದಷ್ಟೇ ಕೂಡ ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಚರ್ಚೆ ಹಾಗೆ ಪತ್ರದ ವಿಚಾರದ ಬಗ್ಗೆ ಗೃಹ ಮಂತ್ರಿಗಳು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವಕಾಶ ಸಿಕ್ಕರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ತೇವೆ ಅನ್ನೋವಂತಹ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಹಾಗೆ ಈ ಹಿಂದೆ ಸಿಎಂ ಬದಲಾವಣೆ ಬಗ್ಗೆ ಯಾವಾಗ ಚರ್ಚೆ ಶುರುವಾಯಿತು ಆಗ ಕೂಡ ಒಂದು ಪೋಸ್ಟರ್ ಅಭಿಯಾನ ಕೂಡ ಪ್ರಾರಂಭ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂತಹ ನಿಟ್ಟಿನಲ್ಲಿ ಪೋಸ್ಟರ್ ಅಭಿಯಾನವನ್ನು ಕೂಡ ಪ್ರಾರಂಭಿಸಲಾಗಿತ್ತು. ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿನಲ್ಲೂ ಕೂಡ ಒಂದು ಪೋಸ್ಟರ್ ಅಭಿಯಾನಗಳು ಕೂಡ ಪ್ರಾರಂಭ ಆಗಿದ್ವು. ಸೊ ಈಗ ಈ ರೀತಿಯಾದಂತಹ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಂತಹ MLC ದಿನೇಶ್ ಗೂಳಿಗೌಡ ಹಾಗೆ ಮಂಜುನಾಥ್ ಭಂಡಾರಿಯವರು ಕೂಡ ಈ ರೀತಿಯಾದಂತಹ ಚರ್ಚೆಯಿಂದ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಹಾನಿ ಉಂಟಾಗ್ತಾ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಮನವಿ ಪತ್ರವನ್ನು ಬರೆದಿರುವಂಥದ್ದು. ಆ ಅಷ್ಟು ಪತ್ರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ, ಇದರಿಂದ ಏನು ಪರಿಣಾಮ ಆಗುತ್ತೆ, ಅದೆಲ್ಲದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗ ಈ ಒಂದು ಸಿಎಂ ಬದಲಾವಣೆಯ ಬಗ್ಗೆ ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಅನಗತ್ಯ ವಿಚಾರ, ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋಂಥ ಪ್ರಶ್ನೆಗೆ, ಅವಕಾಶ ಸಿಕ್ಕರೆ ಖಂಡಿತ ಆಗಬಹುದು ಅನ್ನೋಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇನ್ನು MB ಪಾಟೀಲ್ ಅವರು ದೆಹಲಿಗೆ ಹೋಗಿದ್ದಾರೆ. ಸೊ ಇವರು ದೆಹಲಿಗೆ ಹೋಗಿರುವಂಥ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಂದರೆ ಇಲ್ಲಿ MB ಪಾಟೀಲ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ ಹೋಗಿರೋದು, ಅಂದರೆ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಭ್ಯನ ನಡೆಸೋದಕ್ಕೆ ಹೋಗಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥ ಗೃಹ ಸಚಿವರು, MB ಪಾಟೀಲ್ ಅವರು ತಮ್ಮ ಕೆಲಸಕ್ಕಾಗಿ, ತಮ್ಮ ಇಲಾಖೆಯ ಕೆಲಸಕ್ಕಾಗಿ ಅವರು ದೆಹಲಿ ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಅದೇ ಅದನ್ನು ಬಿಟ್ಟು ಯಾವುದೇ ರಾಜಕೀಯವಾದಂಥ ಲಾಭಿಯನ್ನು ನಡೆಸೋದಕ್ಕೆ ಅವರು ಹೋಗಿಲ್ಲ ಅನ್ನೋದು ಸರಿಯಾದ ಒಂದು ಮಾಹಿತಿ. ನಮ್ಮ ಒಂದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೆಲಸ ಇದ್ರೆ ನಾನು ಕೂಡ ದೆಹಲಿಗೆ ಹೋಗ್ತೇನೆ. ಅದೇ ರೀತಿಯಾಗಿ MB ಪಾಟೀಲ್ ಕೂಡ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಇರೋದ್ರಿಂದ ಅವರು ಕೂಡ ದೆಹಲಿಗೆ ತೆರಳಿರೋದು ಅಂತ ಹೇಳಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿಎಂ ಸ್ಥಾನದ ಚರ್ಚೆಗಳೇ ಅನಗತ್ಯ ಅನ್ನೋಂತಹ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋಂಥದ್ದು. ಎಸಿನೋ ಈ ವಿಚಾರದ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದೆ. ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ, ಅಂದರೆ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರೆ, ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಸರ್. ನನಗೆ ಇವರು ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ, ಮಾಧ್ಯಮದವರು ನೀ ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಹೇಳಿದ್ದೀವಿ. ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. ಅವಕಾಶ ಸಿಕ್ಕರೆ ಆಗ್ತೀನಿ ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ.
ಅಷ್ಟನ್ನು ನೀವು ಸ್ವಾತಂತ್ರ್ಯ ತಪ್ಪಿಸ್ಬಿಟ್ರೆ ಅದಕ್ಕೆ ಅವ್ರು ಹೇಳೋದು ಏಕೆ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇಲ್ವಾ ಕಾಂಗ್ರೆಸ್ ಒಳಗೆ? ಯಾರಿಗೆ? ಕಾಂಗ್ರೆಸ್ ಒಳಗೆ ಸಂದರ್ಭ ಬಂದಾಗ ಹೇಳಬೇಕು, ಈಗ ಬೇಡ. ಎಂಪಿ ಪಾಟೀಲ್ ಇಸ್ ಆಲ್ಸೋ ಇನ್ ಡೆಲ್ಲಿ ಸರ್, ಇಸ್ ಹಿ ಆಲ್ಸೋ ರ್ಯಾಲಿಂಗ್ ಫಾರ್? ಅವರು ಡಿಪಾರ್ಟ್ಮೆಂಟಲ್ ಕೆಲಸ ಇರೋದಿಲ್ಲ, ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ. ಈಗ ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ. ಹೋದ ತಕ್ಷಣ ನಾನು ಆಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಯಾಕೆ? ಅದೆಲ್ಲ ಅದು ಅನಗತ್ಯ, ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಚರ್ಚೆ ಏನ್ ನಡೀತಾ ಇದೆ, ಇದು ಅನಗತ್ಯ. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಇರೋವಂಥದ್ದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಕೂಡ ಇಲ್ಲ, ಈಗಾಗಲೇ ಆಡಳಿತ ಕೂಡ ನಡೀತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಬದಲಾವಣೆ ಮಾತು ಕೂಡ ಎಲ್ಲಿಂದ ಬರುತ್ತೆ? ಸೊ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋಂಥ ಪ್ರಶ್ನೆಗೆ ಹೌದು ಆಗ್ತೀನಿ, ಅವಕಾಶ ಸಿಕ್ಕಿದ್ರೆ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ನೀಡಿರೋವಂಥದ್ದು. ಹಾಗೆ ಪತ್ರದ ವಿಚಾರದ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ ಗೃಹ ಮಂತ್ರಿಗಳು.